ದೇಶ ವಿಭಜನೆ ಸಂದರ್ಭದಲ್ಲಿ ಅತ್ಯಂತ ಕಠೋರವಾಗಿ ವಿರೋಧ ಮಾಡಿದ ತವರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಅವರು ಒಂದು ಮಾತನ್ನು ಹೇಳಿದ್ದಾರೆ ಅದನ್ನು ನೆನಪು ಮಾಡಿಕೊಂಡು ಸಲುವಾಗಿ ನಾನು ಮೈಕನ್ನು ಎಳ್ಕೊಂಡೆ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರಿಗೆ ಹೇಳ್ತಾರೆ ಅವರು ದೇಶ ವಿಭಜನೆ ಮಾಡಬೇಡಿ ಸ್ವಾರ್ಥಕ್ಕೋಸ್ಕರ ದೇಶ ವಿಭಜನೆ ಮಾಡಿದರೆ ನಮ್ಮನ್ನ ನೀವು ಲಾಹೋರ್ದ ಪಟಾಂಡ್ರ ಕೈ ಕೊಡ್ತಾ ಇದ್ದೀರಿ ಲಾಹೋರ್ದ ತೋಳಗಳ ಕೈಗೆ ನಮ್ಮನ್ನ ಕೊಡ್ತಾ ಇದ್ದೀರಿ ಅದಕ್ಕಾಗಿ ದೇಶ ವಿಭಜನೆ ಆಗಬಾರದು ಅಂತ ಹೇಳಿ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ರವರು ಹೇಳಿದರು ಇವತ್ತು ಆ ಮಾತು ಸತ್ಯ ಆಯ್ತು ನಾವಿವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅದನ್ನ ನಾನು ನೆನಪು ಮಾಡಿಕೊಂಡ್ರೆ 76 ಅಲ್ಲಿರ್ತಕ್ಕಂಥ ಇಲ್ಲಿಂದ ಹೋಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರೇನಿದ್ದಾರೆ ಮೂಢ ನಂಬಿಕೆಯಿಂದ ಹೋದಂಥವರು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪಾಕಿಸ್ತಾನ ನಮ್ಮ ದೇಶದ ಒಂದು ಭಾಗ ಇವತ್ತು ಆರ್ಥಿಕವಾಗಿ ದಿವಾಳಿಯಾಗಿದೆ ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದೆ ದೇಶ ವಿಭಜನೆ ನಂತರ ಪಾಕಿಸ್ತಾನ ಅಲ್ಲಿ ಜನರ ಜೀವನ ನರಕ ಆಗಿದೆ ಇದನ್ನ ನಾವು ನೋಡಿ ಅರ್ಥ ಮಾಡಿಕೊಳ್ಳಬೇಕು ದೇಶದ ಜನ ನರೇಂದ್ರ ಮೋದಿಜಿ ಅವರು ಕೊಟ್ಟಿರತಕ್ಕಂತ ಕರೆಗೆ ಹೋಗೊಟ್ಟು ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತದ ಕೀರ್ತಿ ಗೌರವವನ್ನು ಇಡೀ ಪ್ರಪಂಚಕ್ಕೆ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ದೇಶದ ಜನತೆಗೆ ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ